ಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳು, ಡಜನ್ ಗಂಟ್ಲೆ ಸೆಂಟ್ರಲ್ ಮಿನಿಸ್ಟರ್ಸ್, ಅಕ್ಕಪಕ್ಕದ ಚೀಫ್ ಮಿನಿಸ್ಟರ್ಸ್ ಇವರೆಲ್ಲರೂ ಕೂಡ ಬಂದು ಇಲ್ಲಿ ಕ್ಯಾಂಪ್ ಹಾಕಿ ಮೆನ್ ಪವರ್, ಆಮೇಲೆ ಮಟೀರಿಯಲ್, ಮಸಲ್ ಪವರ್ ಎಲ್ಲ ಅವರು ತಮಗೇನು ಬೇಕೋ ಅದು ಯೂಸ್ ಮಾಡಿದ್ರು. ಆದರೂ ಕೂಡ ಜನ ಯಾವುದಕ್ಕೂ ಮೋಸ ಹೋಗಲಿಲ್ಲ. ಅವರು ಒಂದಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ ಹಾಕಿದ್ದಾರೆ. ಅದಕ್ಕೆ ನಾ ಎಲ್ಲ ಅಭ್ಯರ್ಥಿಗಳಿಗೆ, ಗೆದ್ದಂಥ ಅಭ್ಯರ್ಥಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತೇನೆ. ಮತ್ತು ಯಾರು ಸೋತಿದ್ದಾರೆ, ಡೆಮಾಕ್ರಸಿಯಲ್ಲಿ ಸೋಲು ಗೆಲುವು ಇರ್ತದೆ, ಅವರಿಗೂ ಕೂಡ ನಾನು ಮುಂದೆ ಅವರ ಪ್ರಯತ್ನಗಳಿರಬೇಕು, ಒಳ್ಳೆ ಕೆಲಸ ಮಾಡಬೇಕು ಮತ್ತು ಜನರ ಸಮಸ್ಯೆಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಗೆಲುವು ಆಗ್ತದೆ ಅಂತಕ್ಕಂಥದ್ದು. ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಮೃತಗಳಿಗೇನ ಇಲ್ಲಿಂದ 2024 ಎಲೆಕ್ಷನ್ ಚೇಂಜಸ್ ಆಗುತ್ತಾ, ಮೂರು ರಾಜ್ಯದ ಎಲೆಕ್ಷನ್ ಬರ್ತಾ ಇದೆ, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಇಲ್ಲಿಂದ ಕಾಂಗ್ರೆಸ್ ಫ್ಲಿಪ್ ಆಗಿ ಚೇಂಜ್ ಆಗುತ್ತೆ, ಒಳ್ಳೇದಾಗುತ್ತೆ ನೋಡಿ. ನಾನು ಅಮೃತಗಳಿಗೆ ಆಗಳಿಗೆ ಅಂತ ಹೇಳೋದಿಲ್ಲ. ಜನ ನಿಮಗೆ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಬೆಂಬಲಿಸ್ತಾರೆ. ಮತ್ತು ಯಾವಾಗಲೂ ಡೂ ಗುಡ್ ಥಿಂಗ್ ಅಂಡ್ ಲೀವ್ ಇಟ್, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗ್ತದೆ. ಹಾಗೆ ನನ್ನ ವೈಯಕ್ತಿಕ ವಿಚಾರ, ಯಾವಾಗಲೂ ನಾ ಕೆಲಸದ ಮೇಲೆ ನಂಬುತ್ತೇನೆ. ಒಂದೊಂದು ಸಾರಿ ತೊಂದರೆ ಆಗ್ತದೆ. ನಾನೇ 12 ಚುನಾವಣೆಯಲ್ಲಿ ನಿಂತೆ, ಎಲ್ಲಾನು ಗೆದ್ಕೋತ ಬಂದೆ, ಒಂದು ಚುನಾವಣೆ ಏನೋ ವ್ಯತ್ಯಾಸ ಆಯ್ತು. ಆದರೆ ನಂದೇನದ ಅಂದರೆ, ನೀವು ಸೋಲ್ರಿ ಗೆಲ್ಲಿ ಜನರ ಮಧ್ಯೆ ಇರಬೇಕು. ದಿಸ್ ಈಸ್ ಎ ಡೆಮಾಕ್ರಸಿ, ಪಾರ್ಟಿ ಶುಡ್ ಬಿ ಆಕ್ಟಿವ್.